ಕಪ್ಪು ಒಂದನ್ನು ನೀವು ಧರಿಸಲೇಬಾರದು. ನಿಮ್ಮ ಪ್ರಾಣಶಕ್ತಿ ಹೇಗೆ ವರ್ತಿಸುತ್ತೆ, ನಿಮ್ಮ ಮಾನಸಿಕ ಸ್ಥಿರತೆ ಇದನ್ನದು ನಿರ್ಧರಿಸುತ್ತೆ. ಆದಿಯೋಗಿಗೆ ಹಲವು ಮುಖಗಳಿವೆ, ಆದರೆ ಅವನ ಒಂದು ಆಯಾಮ ಅವನು ಒಬ್ಬ ವೈರಾಗಿ ಅಥವಾ ಬೈರಾಗಿ. ರಾಗ್ ಮೀನ್ಸ್ ಕಲ, ವೈರಾಗ್ ಮೀನ್ಸ್ ಟು ಗೋ ಬಿಯಾಂಡ್ ದಟ್ ವಿಚ್ ಇಸ್ ಕಲ. ರಾಗ ಅಂದರೆ ಬಣ್ಣ, ವೈರಾಗ್ಯ ಅಂದರೆ ಬಣ್ಣಗಳನ್ನು ಮೀರುವುದು. ಯಾಕಂದರೆ ನಮಗೆ ಗೊತ್ತಿರೋ ಬಣ್ಣ ಈ ಕಣ್ಣುಗಳಿಗೆ ಗೊತ್ತಿರೋ ಬಣ್ಣ ಬಿಳಿ ಬೆಳಕಿನ ಒಂದು ರೀತಿಯ ವಿಘಟನೆ ಅಷ್ಟೆ. ಏನಾದರೂ ಕೆಂಪಗೆ ಕಾಣೋದು ಅದು ಕೆಂಪಗಿದೆ ಅಂತಲ್ಲ, ಅದು ಹಾಗಿರೋದು ಯಾಕಂದರೆ ಬೆಳಕಿನಲ್ಲಿರೋ ಎಲ್ಲ ಬಣ್ಣಗಳಲ್ಲಿ ಅದು ಬೇರೆಲ್ಲವನ್ನು ಹೀರಿಕೊಂಡು ಕೆಂಪನ್ನು ಮಾತ್ರ ಪ್ರತಿಫಲಿಸುತ್ತೆ. ಅಂದರೆ ಅದು ಏನನ್ನು ತ್ಯಜಿಸುತ್ತೋ ಅದೇ ಅದರ ಬಣ್ಣವಾಗುತ್ತೆ. ಅಂದರೆ ನಮ್ಮ ಗ್ರಹಿಕೆ ಪೂರ್ತಿ ತಪ್ಪು. ನೀವು ಕೆಂಪು ಅಂದುಕೊಳ್ಳೋದು ಕೆಂಪು ಬಿಟ್ಟು ಬೇರೆ ಎಲ್ಲ ಆಗಿದೆ. ಆದರೆ ನೀವು ಕೆಂಪು ಅಂದ್ಕೋತೀರ, ಯಾಕಂದರೆ ಅದು ಕೆಂಪನ್ನು ಮಾತ್ರ ಆಚೆ ಹಾಕ್ತಿದೆ, ಕೆಲವನ್ನು ಹಿಡಿದಿಟ್ಕೊಂಡಿದೆ. ಏನಾದರೂ ಬೆಳ್ಳಗಿದೆ ಅಂದರೆ ಅದು ಎಲ್ಲವನ್ನೂ ಪ್ರತಿಫಲಿಸ್ತಿದೆ. ಹಾಗಾಗಿ ನೀವು ಕೆಲವು ಸ್ಥಳ ಪರಿಸರ ಸಂದರ್ಭಗಳಲ್ಲಿ ಓಡಾಡುವಾಗ ನಿಮ್ಮ ಸುತ್ತಮುತ್ತ ನಡೆಯುತ್ತಿರೋದ್ರ ಮೇಲೆ ನಿಮಗೆ ನಿಯಂತ್ರಣ ಇಲ್ಲದೇ ಇದ್ರೆ ಅಲ್ಲಿ ಬಿಳಿ ಹಾಕೋಬೇಕು ಅಂದರು. ಹೊರಗಡೆ ಹೋದರೆ ಬಿಳಿ ಬಣ್ಣ, ಯಾಕಂದರೆ ನಿಮಗೆ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಸುತ್ತಲಿನ ಜಗತ್ತಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಯಾರ ಮನಸ್ಸಿನಲ್ಲಿ ಯಾವ ರೀತಿಯ ಯೋಚನೆಗಳು ಭಾವನೆಗಳು ಇವೆ ಅಂತ ನಿಮಗೆ ಗೊತ್ತಿಲ್ಲ. ಅಲ್ಲಿ ಬಿಳಿ ನಿಮಗೊಂದು ರಕ್ಷಣೆ ನೀಡುತ್ತೆ, ಅದು ಎಲ್ಲವನ್ನೂ ಪ್ರತಿಫಲಿಸುತ್ತೆ, ಬರೀ ಬೆಳಕನ್ನಲ್ಲ ಶಕ್ತಿಯನ್ನೇ ಪ್ರತಿಫಲಿಸುತ್ತೆ. ಕಪ್ಪು ಎಲ್ಲವನ್ನು ಹೀರಿಕೊಳ್ಳುತ್ತೆ. ನಿಮ್ಮ ಸುತ್ತ ಇರೋದನ್ನು ನಿಮಗೆ ಹೀರಿಕೊಳ್ಳಬೇಕಿದ್ರೆ ಅಂಥ ಸ್ಥಳದಲ್ಲಿ ಕಪ್ಪು ಧರಿಸಬೇಕು. ಆದರೆ ಏನೂ ಹೀರಿಕೊಳ್ಳಬಾರದ ಸ್ಥಳದಲ್ಲಿ ಕಪ್ಪು ಹಾಕಿದರೆ ನೀವು ಸ್ಲಿಮ್ ಆಗಿ ಕಾಣಬೇಕು ಅಂತ. ಆಗ ಇರೋ ಬರೋದನ್ನೆಲ್ಲ ಸಂಗ್ರಹಿಸ್ತೀರ. ಇದು ಹೇಳಿದರೆ ಬಹಳ ಜನಕ್ಕೆ ಇಷ್ಟ ಆಗಲ್ಲ. ನನ್ನ ಪ್ರಕಾರ ಜನರ ಶೇಕಡ 20-25% ಮಾನಸಿಕ ತೊಳಲಾಟಗಳು ಆಗೋದು ಏಕೆಂದರೆ ಅವರು ತಾವು ಇರಬಾರದ ಸ್ಥಳಗಳಲ್ಲಿ ಕಪ್ಪು ವಸ್ತ್ರಗಳನ್ನು ಧರಿಸಿ ಬಹಳ ಕಾಲದವರೆಗೂ ಇರೋದ್ರಿಂದ. ಮತ್ತೆ ನಾನಿದನ್ನು ನೋಡ್ತೀನಿ, ಯಾವಾಗಲೂ ಕಪ್ಪನ್ನು ಕೆಟ್ಟದ್ದು ಅಂತ ಬಿಂಬಿಸಲಾಗುತ್ತೆ. ಈಗದು ಬೇಡ ಬಿಡಿ. ಆದರೆ ಹೇಗೋ ಕಪ್ಪು ನೆಗೆಟಿವ್ ಅಂತ ಆಗಿದೆ, ದೈವಿಕ ಅಲ್ಲ ಅಂತಾಗಿದೆ. ಕಪ್ಪು ಆಸುರಿ, ಸೈತಾನ ಬಂದರೆ ಖಂಡಿತ ಕಪ್ಪು ಬಟ್ಟೆಯಲ್ಲೇ ಬರೋದು. ಹಾಗಂದುಕೊಂಡು ಪಾಶ್ಚಾತ್ಯ ದೇಶಗಳಲ್ಲಿ ಕಪ್ಪನ್ನು ಶ್ರದ್ಧಾಂಜಲಿಗೆ ಧರಿಸ್ತಾರೆ. ಸಾವಾದಾಗ ಕಪ್ಪನ್ನು ನೀವು ಧರಿಸಲೇಬಾರದು, ಅಂಥ ಕಡೆ ಯಾವಾಗಲೂ ಬಿಳಿ ಧರಿಸಬೇಕು, ಯಾಕಂದರೆ ಆ ಶಕ್ತಿನ ನೀವು ಹೀರಿಕೊಳ್ಬಾರ್ದು. ಆದರೆ ನಿಮ್ಮಲ್ಲಿ ಸಾವಾದಾಗ ಎಲ್ಲರೂ ಕಪ್ಪು ಹಾಕ್ಕೋತಾರೆ. ಜೀವನದ ಸಂಪೂರ್ಣ ತಪ್ಪು ತಿಳುವಳಿಕೆ, ಸ್ವಲ್ಪವೂ ಅರಿವಿಲ್ಲ. ನೀವು ಸುಮ್ಮನೆ ಬೌದ್ಧಿಕವಾಗಿ ಕಪ್ಪು ಸಾವನ್ನು ಸೂಚಿಸುತ್ತೆ ಅಂದ್ಕೊಂಡಿದ್ದೀರ. ಅದು ಹೌದು ಇಲ್ಲ ಅನ್ನಲ್ಲ, ಆದರೆ ನಿಮಗೆ ಅದಾಗಬೇಕಾ ಅಥವಾ ಅದರಿಂದ ದೂರ ಇರಬೇಕಾ? ಸತ್ತಿರೋರು ಸತ್ತಿದ್ದಾರೆ, ಅದನ್ನು ಗೌರವಿಸ್ತೀವಿ. ಆದರೆ ಜೀವಂತವಾಗಿರೋರು ಜೀವಂತವಾಗಿರಬೇಕು, ಅಂಥದ್ದನ್ನೆಲ್ಲ ಹೀರಿಕೊಂಡು ಅರ್ಧ ಸಾಯಬಾರದು. ಹಾಗಾಗಿ ನೀವು ಹೀರಿಕೊಳ್ಳಬಾರದಂಥದ್ದು ಏನಾದರೂ ಇದ್ದರೆ ನೀವು ಬಿಳಿ ಹಾಕ್ಕೋಬೇಕು. ಮಿಕ್ಕ ಬಣ್ಣಗಳೆಲ್ಲ ನಡುವೆ ಬರುತ್ತವೆ, ಅವೆಲ್ಲ ಇರೋದು ಕಪ್ಪು ಬಿಳಿ ನಡುವೆ.
ಬಿಳಿ ಸಂಪೂರ್ಣ ಪ್ರತಿಫಲನ, ಕಪ್ಪಲ್ಲಿ ಪ್ರತಿಫಲನವೇ ಇಲ್ಲ, ನಡುವಿನಲ್ಲಿ ಅಲ್ಪ ಸ್ವಲ್ಪ ಪ್ರತಿಫಲನ, ಅದು ಮೋಜಿಗೆ. ಎಲ್ಲಾದರೂ ನಮಗೆ ನಿಜವಾಗಿಯೂ ಹೀರಿಕೊಳ್ಳಬೇಕಿದ್ರೆ ಅಲ್ಲಿ ಕಪ್ಪ ಹಾಕೋಬೇಕು, ಹೀರಿಕೊಳ್ಳೋದು ಬೇಡದಿದ್ರೆ ಬಿಳಿ ಹಾಕೋಬೇಕು. ಇದು ಬಹಳ ಕಾಲದಿಂದ ಉಲ್ಟಾ ಪುಲ್ಟಾ ಆಗಿದೆ. ಇದನ್ನು ಹಾಕ್ಕೊಂಡು ರಸ್ತೆಯಲ್ಲಿ ಹೋಗೋದಲ್ಲ, ಕಚೇರಿಗೆ ಹೋಗೋದಲ್ಲ, ಅಂದರೆ ಕಪ್ಪು ಬಟ್ಟೆಗಳು ಬರೀ ನಿರ್ದಿಷ್ಟ ವಸ್ತ್ರ ಅಲ್ಲ. ಇದನ್ನು ಹಾಕ್ಕೊಂಡು ಸಬ್ವೆಯಲ್ಲಿ ಹೋಗೋದಲ್ಲ, ಅಂದರೆ ರೈಲು ನಿಲ್ದಾಣ ಸ್ಯಾಂಡ್ವಿಚ್ ಅಲ್ಲ. ಆಯ್ತಾ? ಎಲ್ಲ ಮಿಕ್ಸ್ ಆಗ್ತಿದೆ. ಯಾವ ಜಾಗದ ವಾತಾವರಣ ನಿಮಗೆ ತಟ್ಟಬಾರದೋ ಅಲ್ಲಿಗೆ ನೀವು ಕಪ್ಪು ಬಟ್ಟೆಯಲ್ಲಿ ಹೋಗಬಾರದು. ಯಾಕಂದರೆ ಇದು ನಿಮ್ಮ ಪ್ರಾಣಶಕ್ತಿ ಹೇಗೆ ವರ್ತಿಸುತ್ತೆ ಅಂತ ನಿರ್ಧರಿಸುತ್ತೆ, ನಿಮ್ಮ ಮಾನಸಿಕ ಸ್ಥಿರತೆ ಹಾಗೂ ಇತರ ಅನೇಕ ಅಂಶಗಳನ್ನು ನಿರ್ಧರಿಸುತ್ತೆ. ಬಣ್ಣಗಳದ್ದೇ ಆಟ ಇದೆ, ಸರಿನಾ? Thank you.